ನೀವು ಸಾಮಾನ್ಯವಾಗಿ ಇಷ್ಟು ದಿವಸ ನೋಡಿದಂಥ ರಾಜ್ಬಿ ಶೆಟ್ಟಿ ಅವರಿಗೂ ಈ ಸಿನಿಮಾದ ಶಿವು ಕ್ಯಾರೆಕ್ಟರ್ನ ನೋಡಿದಾಗಲೂ ನಿಮಗೆ ಏನು ಆ ಡಿಫ್ರೆನ್ಸ್ ಅನ್ನಿಸ್ತು, ಯಾಕೆ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರು? ರಾಜ್ಬಿ ಶೆಟ್ಟಿ ಆಸ್ ಆನ್ ಆ್ಯಕ್ಟರ್ ಕಾಮಿಡಿಯನ್ ಆಗಿ ಕಂಡಿರ್ಬೋದು, ಬಟ್ ಯಾವ ಎಕ್ಸ್ಟ್ರೀಮ್ ಬೇಕಾದ್ರೆ ಹೋಗೋ ತಾಕತ್ತಿದೆ ಅನ್ನೋದು ನನಗೆ ಫಸ್ಟ್ ಡೇಯಿಂದನೇ ಗೊತ್ತು. ಯಾರು ಸಿ ತಮಾಷೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಲ್ವಾ. ಕಾಮಿಡಿ ಮಾಡೋಕ್ಕೆ ಬರುತ್ತೆ ಅವನಿಗೆ, ಅದು ವರ್ಕ್ ಆಗ್ತಿದೆ ಅಂತಂದರೆ ಯಾವ ಎಕ್ಸ್ಟ್ರೀಮ್ ಬೇಕಾದ್ರೂ ಹೋಗ್ಬೋದು, ಎಷ್ಟು ಎಂಗೇಜಿಂಗ್ ಆಗಬೇಕಾದ್ರೂ ಒಬ್ಬ ಆಡಿಯನ್ಸ್ನ ಉಳಿಸ್ಕೊಳ್ಬೋದು ಅಂತ. ಓಕೆ, ಒಂದು ಮೊಟ್ಟೆ ಕತೆ ಜನಾರ್ದನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಶಿವನ ಮಾಡ್ಬೋದು, ಶಿವನ ಮಾಡ್ಬೋದು ಆ್ಯಕ್ಚುಲಿ, ಬಟ್ ಜನಾರ್ದನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಅದನ್ನೇ ಕೈ ಹಾಕಿದಂಥವರು ಅದು ಸ್ವಲ್ಪ ಗಡಿಸ್ಬೇಕು ಅದಕ್ಕೆ. ಸೊ ನಿಮಗೆ ಇಲ್ಲಿ ಶಿವ ದೊಡ್ಡ ಟ್ರಾನ್ಸ್ಫಾರ್ಮೇಷನ್, ಬೇಗ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಶಿವ. ತುಂಬ ಖುಷಿ ಕೊಡ್ತಾನೆ, ಮಾಸ್ ಮೂಮೆಂಟ್ಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಅವನೇನು ಮಾಡಿದ್ರೂ ಕಾಯ್ತಾ ಕೂತ್ಕೊಂಡಿರ್ತಾರೆ, ಅಂದರೆ ಶಿವ ಮಾಡೋ ಕೊಟ್ಟಿರಲ್ಲ, ಜನ ಮಾಡೋ ಕೊಟ್ಟಿರ್ತಾರೆ, ಈಗ ಏನೋ ಮಾಡ್ತಾನೆ. ಓಕೆ, ಸೊ ಅದು ಆ ತಾಕತ್ತು ಏನು ಅಂತ ನನಗೆ ಗೊತ್ತಿತ್ತು. ಅವರು ಯಾವುದೇ ರೀತಿ ಪಾತ್ರಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ, ಯಾಕಂದರೆ ಅವ್ರ ಜೊತೆಗೆ ನನಗೆ ಬರೀ ಅದು ಡೈರೆಕ್ಟ್ರು ಆ್ಯಕ್ಟ್ರು ಅನ್ನೋಕ್ಕಿಂತ ಹೆಚ್ಚು ನಾವು ಎರಡು ಸ್ಕ್ರಿಪ್ಟನ್ನು ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಬರೆದಿದ್ದೀವಿ ಕೂಡ. ಸರ್ಕಾರಿಗೆ ಮೇಜರ ಕಂಪ್ಲೀಟ್ಲಿ ಕಾಸರಗೋಡು ಕನ್ನಡ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೆ ರಾಜ್ ಶೆಟ್ಟಿಯವರು. ಒಂದು ಸುಮಾರಷ್ಟು ಸೀನ್ಸ್ಗಳಿಗೆ ಡೈಲಾಗ್ಸ್ಗಳನ್ನ ಬರೆದಿದ್ದರು, ಕಥಾಸಂಗಮಕ್ಕೆ ಕೆಲಸ ಮಾಡಿದರು. ಆ್ಯಂಡ್ ರುದ್ರಪ್ರಯಾಗ ಇಡೀ ಸ್ಕ್ರಿಪ್ಟ್ ಕಂಪ್ಲೀಟ್ಲಿ ಡೈಲಾಗ್ಸ್ ನಾನು ಅವರು ಕೂತೆ ವರ್ಕ್ ಮಾಡಿದ್ದು. ಸೊ ಅವರ ಬರವಣಿಗೆ ಏನು, ಅವರ ಕೆಪಾಸಿಟಿ ಏನು, ಅವರ ಟ್ಯಾಲೆಂಟ್ ಏನು ಅಂತ ಅದಕ್ಕೆ ನಾನು ತುಂಬ ಫ್ಯಾನು ಕೂಡ. ನಿಮ್ಮ ಕ್ಯಾರೆಕ್ಟರೈಸೇಷನ್ನೇ ಈಗ ನಮಗೆಲ್ರಿಗೂ ಒಂದು ಅಚ್ಚರಿ ಅಂತ ಅನ್ನುವಂಥದ್ದು. ನಿಮ್ಮನ್ನು ನೀವು ನಾನು ಹೀಗೆ ಮಾಡಬಲ್ಲೆ ಅಂತ ಹೇಗೆ ಅಂದ್ಕೊಂಡ್ರಿ? ನನ್ನ ಬಗ್ಗೆ ಗೊತ್ತಲ್ವ, ಹಾಗಲ್ಲ. ಲೈಕ್ ಒಬ್ಬ ನಟ ಆದವನು ಆ ಪಾತ್ರದ ಒಂದು ಭಾವಕ್ಕೆ ಹೋಗೋದು ಮಾತ್ರ ಇಂಪಾರ್ಟೆಂಟ್. ಭಾವಕ್ಕೆ ಹೋದಾಗ ಅವನಿಂದ ಅದು ಹೊರಗೆ ಬರುತ್ತೆ ಅನ್ನೋದು ನನ್ನ ಅನುಭವ ಆ್ಯಂಡ್ ಅಭಿಪ್ರಾಯ. ಆಶ್ಚರ್ಯ ಹುಟ್ಟಿಸಿದೆ ನಿಮಗೆ ರಾಜ್ ಶೆಟ್ಟಿಯವರು ಶಿವನಾಗ ಕಂಡಾಗ. ಹೌದು ಹೌದು. ಸೊ ಬಿಕಾಸ್ ಇವ್ರ ಕೈಯಲ್ಲಿ ಇದಾಗತ್ತೆ ಅಂತ, ಮನುಷ್ಯನ ಕೈಯಲ್ಲಿ ಏನು ಬೇಕಾದ್ರೂ ಸಾಧ್ಯತೆ ಅನ್ನೋದಕ್ಕೆ ಶಿವ. ನಿಜ. ಈಗಾಗಲೇ ಎಲ್ಲರೂ ನಿಮಗೆ ಏನು ರಾಜ್ಬಿ ಶೆಟ್ಟಿಯವರೇ ಸಿಕ್ಕಾಬಟ್ಟೆ ರುಚಿಗೆದ್ ಬಿಟ್ಟಿದ್ದೀರಲ್ಲ ಅಂತ ಯಾರಾದರೂ ಹೇಳಿದ್ರ? ತುಂಬ ಜನ ಹೇಳ್ತಾರೆ. ಹೇಳಿದಾರಲ್ಲ, ಅಂದರೆ ಹೆದರಿಕೆ ಅವರಿಗೆ. ಅದಕ್ಕೆ ತಮಾಷೆ ಮಾಡ್ತಾ ಇರ್ತೀವಿ ನಾವು, ಅಂದರೆ ಒಂದು ಮೊಟ್ಟೆ ಕತೆ ಅನುಭವಗಳಿದೆಯಲ್ಲ ಇವ್ರಿಗೆ, ಅದು ರಿಫ್ಲೆಕ್ಷನ್ ಶಿವ ಅಂತ. ಅಂದ್ರೆ ಒಂದು ಮೊಟ್ಟೆ ಕತೆ ಆದ್ಮೇಲೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೆಲವಾರು ಕೆಟ್ಟ ಎಕ್ಸ್ಪೀರಿಯನ್ಸ್ ಗಳಾಗತ್ತಲ್ವಾ. ಸೊ ಅದೆಲ್ಲದಕ್ಕೂ ಆನ್ಸರ್ ಅನ್ನೋದು ಅವರು, ಅದೆಲ್ಲದಕ್ಕೂ ಕೂಡ ಇನ್ನೊಂದ್ಸಲ ಹತ್ರ ಬರಬೇಡಿ ಅನ್ನೋ ತರ. ಅದು ಈ ಅಪ್ಪ ಕೈಯಲ್ಲಿ ಡ್ರಾಗನ್ ಹಿಡ್ಕೊಂಡು ಕೂತಾರೆ ಅಂತ ಅನ್ಕೊಂಡು. ಸೊ ಇದಲ್ಲದೆ ನಮಗೆ ಇನ್ನು ಸಿನಿಮಾದಲ್ಲಿ ನೋಡ್ಲಿಕ್ಕೆ ತುಂಬಾನೇ ಬೇರೆ ವಿಷಯಗಳಿದೆ ಅಂತ ಹೇಳ್ಬಿಟ್ಟು, ಸೀರಿಯಸ್ ವಿಷಯ ಕೂಡ ಇದೆಯಾ ಸಿನಿಮಾದಲ್ಲಿ? ಬೇರೆ ಸಿನಿಮಾ ಸೀರಿಯಸ್ ಇದು ಹೆಂಗೆ ಅಂತಂದ್ರೆ, ತುಂಬಾ ಜನ ಸ್ಟ್ಯಾಂಡಪ್ ಕಾಮಿಡಿಯನ್ನು, ನಾ ಕಾಮಿಡಿ ನಾಟಕ ಮಾಡೋರು, ಕಾಮಿಡಿ ಸಿನಿಮಾ ಮಾಡೋರೆಲ್ಲ ಸೇರ್ಕೊಂಡು ಒಂದು ತುಂಬಾ ಸೀರಿಯಸ್ ಸಿನಿಮಾ ಕೈ ಹಾಕಿರೋದು. ಜನ ಥಿಯೇಟ್ರಲ್ಲಿ ನಗ್ತಿರೋ ಪಾಯಿಂಟ್ಗಳು ನಮ್ಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ನಾವು ಕಾಮಿಡಿ ಮಾಡಿದ್ದೀವಿ ಅಂತ ಅಂದ್ಕೊಂಡು, ಕಾಮಿಡಿಗಲ್ಲ ಅವರು, ಅವ್ರು ಆ ಸೀನನ್ನು ಎಂಜಾಯ್ ಮಾಡಿ ನಗ್ತಾ ಇರೋದು. ಓಕೆ, ಸೀರಿಯಸ್ ಆಗಿ ಒಂದೇನೋ ಒಂದು ಆ್ಯಕ್ಷನ್ ಮೂಮೆಂಟ್ ಆಗಿರೋದು, ಆ್ಯಕ್ಷನ್ ಇನ್ ದ ಸೆನ್ಸ್ ಟಿಪಿಕಲ್ ಫೈಟ್ ಎಲ್ಲ ಹೇಳ್ತಾ ಇರೋದು ನಾನು, ಒಂದು ಮಾಸ್ ಮೂಮೆಂಟ್ ಆಗಿದ್ದಕ್ಕೆ ಅದನ್ನು ಎಂಜಾಯ್ ಮಾಡಿ ಅವರು ರಿಯಾಕ್ಷನ್ ಮಾಡ್ತಿರೋದು ಹೊರತು ವಿಸಿಲ್ಲು ಕ್ಲಾಪ್ಸು ಅವೆಲ್ಲ ಅದಕ್ಕೆ. ಓಕೆ, ಸೊ ಇದರಲ್ಲಿ ಯಾವ ಕ್ಯಾರೆಕ್ಟರ್ ಕೂಡ ಕಾಮಿಡಿ ಮಾಡಲ್ಲ, ಎಲ್ಲ ಕ್ಯಾರೆಕ್ಟರ್ ತುಂಬ ಸೀರಿಯಸ್ ಆಗಿ ಹೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.